ಬೆಂಗಳೂರಿನ ಹೆಚ್ಎಲ್ ವಿಮಾನ ನಿಲ್ದಾಣವನ್ನ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರ ತಲುಪಿದೆ ಅಲ್ಲಿಂದ ಏರ್ಲಿಫ್ಟ್ ಮೂಲಕ ಬೆಳಗಾವಿಯ ಸಾಂಬ್ರ ವಿಮಾನ ನಿಲ್ದಾಣಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ ಹೃದಯಾಘಾತದಿಂದ ಸಚಿವ ಉಮೇಶ್ ಕತ್ತಿ ನಿನ್ನೆ ರಾತ್ರಿ ನಿಧನ ಹೊಂದಿದ್ದಾರೆ ಬೆಳಗಾವಿಗೆ ಉಮೇಶ್ ಕತ್ತಿ ಪಾರ್ಥಿವ ಶರೀರವನ್ನ ಏರ್ಲಿಫ್ಟ್ ಮೂಲಕ ತೆಗೆದುಕೊಂಡು ಹೋಗಲಾಗುತ್ತೆ ನೇನು ಕೆಲವೇ ಕ್ಷಣಗಳಲ್ಲಿ ಹೆಚ್ಎಲ್ ವಿಮಾನ ನಿಲ್ದಾಣದಿಂದ ಹೊರಡುತ್ತೆ ಎಂಎಸ್ ರಾಮಯ್ಯ ಆಸ್ಪತ್ರೆಯಿಂದ ಮೃತದೇಹವನ್ನ ಈಗಾಗಲೇ ಆಂಬ್ಯುಲೆನ್ಸ್ ಮೂಲಕ ತೆಗೆದುಕೊಂಡು ಹೋಗಲಾಗಿದೆ ಬೆಂಗಳೂರಿನ ಹೆಚ್ಎಲ್ ವಿಮಾನ ನಿಲ್ದಾಣವನ್ನ ಪಾರ್ಥಿವ ಶರೀರ ತಲುಪಿದೆ ಹೆಚ್ಎಲ್ ಮೂಲಕ ಬೆಳಗಾವಿಗೆ ಪಾರ್ಥಿವ ಶರೀರವನ್ನ ಏರ್ಲಿಫ್ಟ್ ಮೂಲಕ ತೆಗೆದುಕೊಂಡು ಹೋಗಲಾಗುತ್ತೆ ಬೆಳಗಾವಿಯಲ್ಲಿ ಕತ್ತಿ ಅಂತಿಮ ದರ್ಶನಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ ಸಂಕೇಶ್ವರದಲ್ಲಿ ಅಂತಿಮ ದರ್ಶನಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಬೆಳಗಾವಿಯ ಸಾಂಬ್ರ ವಿಮಾನ ನಿಲ್ದಾಣದಿಂದ ಬೈ ರೋಡ್ ಅಂದ್ರೆ ರಸ್ತೆ ಮಾರ್ಗವಾಗಿನೇ ಕ್ರಮಿಸಿ 40 ಕಿಲೋಮೀಟರ್ ದೂರದಲ್ಲಿರುವಂತ ಸಂಕೇಶ್ವರದಲ್ಲಿ ಅಂತಿಮ ದರ್ಶನಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ ಬಹುಶಃ ಇವರ ಅಡಿಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ 9 ಗಂಟೆಯಿಂದ ಅಂತಿಮ ದರ್ಶನ ಶುರು ಆಗಬಹುದು ಬೆಂಗಳೂರಿನ ಹೆಚ್ಎಲ್ ವಿಮಾನ ನಿಲ್ದಾಣವನ್ನ ಆಂಬ್ಯುಲೆನ್ಸ್ ತಲುಪಿದಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಪಾರ್ಥಿವ ಶರೀರವನ್ನು ಹೊಂದಿರುವಂತಹ ಆಂಬ್ಯುಲೆನ್ಸ್ ಬೆಂಗಳೂರಿನ ಹೆಚ್ಎಲ್ ವಿಮಾನ ನಿಲ್ದಾಣವನ್ನು ತಲುಪಿದೆ ಕುಟುಂಬಸ್ಥರು ಕೂಡ ಹಿಂದೆ ಕಾರ್ನಲ್ಲಿ ಫಾಲೋ ಮಾಡಿಕೊಂಡು ಬರ್ತಾ ಇದ್ರು ಅವರು ಕೂಡ ರೀಚ್ ಆಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏರ್ಲಿಫ್ಟ್ ಮೂಲಕ ಬೆಳಗಾವಿಯ ಸಾಂಬ್ರ ವಿಮಾನ ನಿಲ್ದಾಣವನ್ನು ಪಾರ್ಥಿವ ಶರೀರ ಹಾಗೂ ಕುಟುಂಬಸ್ಥರು ರೀಚ್ ಆಗಲಿದ್ದಾರೆ ಅಲ್ಲಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುವಂತಹ ಸಂಕೇಶ್ವರದಲ್ಲಿ ಸಂಕೇಶ್ವರಕ್ಕೆ ಬೈ ರೋಡ್ನ ಮೂಲಕ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ ಬೆಳಗಾವಿಯ ಸಾಂಬ್ರ ವಿಮಾನದಿಂದ 40 ಕಿಲೋಮೀಟರ್ ದೂರ ಇದೆ ಸಂಕೇಶ್ವರ ಅಂತ ಹೇಳಿ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ರಸ್ತೆ ಮಾರ್ಗವಾಗಿಯೇ ಸಂಕೇಶ್ವರಕ್ಕೆ ತಲುಪಲಿದೆ ಅಲ್ಲಿ ಅಂತಿಮ ದರ್ಶನಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಒಂದು ದೃಶ್ಯ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರ ಇದೆ ಕುಟುಂಬಸ್ಥರು ಹಾಗೂ ಸಂಪುಟದ ಸಹೋದ್ಯೋಗಿಗಳು ಅದರಲ್ಲೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರಾತ್ರಿನೇ ತೆರಳಿ ಅಂತಿಮ ದರ್ಶನವನ್ನು ಪಡೆದುಕೊಂಡಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ಮತ್ತೊಂದು ಕಡೆ ಹೆಚ್ಎಲ್ ವಿಮಾನ ನಿಲ್ದಾಣಕ್ಕೆ ಎಂಎಸ್ ರಾಮಯ್ಯ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ ಮೂಲಕ ಪಾರ್ಥಿವ ಶರೀರ ತಲುಪಿದಂತಹ ದೃಶ್ಯ ಇನ್ನೊಂದು ಕಡೆ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆಯನ್ನು ಜರುಗಿಸುವಂತಹ ದೃಶ್ಯ ವಿಶ್ವನಾಥ್ ಕತ್ತಿಯವರ ಅಂತ್ಯಕ್ರಿಯೆ ನಡೆದಂತಹ ಸ್ಥಳದಲ್ಲೇ ಅಲ್ಲೇ ಉಮೇಶ್ ಕತ್ತಿಯವರ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಲಾಗುತ್ತೆ ಉಮೇಶ್ ಕತ್ತಿಯವರ ತಂದೆ ವಿಶ್ವನಾಥ್ ಕತ್ತಿ ಅವರ ಒಂದು ಅಂತ್ಯಕ್ರಿಯೆಯನ್ನು ಅವರ ಸ್ವಂತ ಜಮೀನಿನಲ್ಲೇ ನೆರವೇರಿಸಲಾಗಿದೆ ಅಲ್ಲಿಯೇ ಉಮೇಶ್ ಕತ್ತಿಯವರ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಲಾಗುತ್ತೆ ಸಣ್ಣ ಪ್ರಮಾಣದಲ್ಲಿ ಅಲ್ಲಿ ಮಳೆ ಆಗ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಮಳೆಯ ನಡುವೆಯೂ ಕೂಡ ಒಂದು ಅಂತಿಮ ದರ್ಶನಕ್ಕೆ ಇನ್ನೊಂದು ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಉಮೇಶ್ ಕತ್ತಿಯವರು ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯದ ನಾಯಕ ಹಾಗಾಗಿ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನ ಪ್ರಕ್ರಿಯೆಗಳನ್ನು ಕೂಡ ನೆರವೇರಿಸಲಾಗುತ್ತೆ ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನು ಏರ್ಲಿಫ್ಟ್ ಮಾಡಲಾಗುತ್ತೆ ಹೆಚ್ಎಲ್ ವಿಮಾನ ನಿಲ್ದಾಣವನ್ನು ತಲುಪಿರುವಂತಹ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರವನ್ನು ಏರ್ಲಿಫ್ಟ್ ಮುಖಾಂತರ ಬೆಳಗಾವಿಯ ಸಾಂಬ್ರ ವಿಮಾನ ನಿಲ್ದಾಣಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಕುಟುಂಬಸ್ಥರು ಕೂಡ ಆಂಬ್ಯುಲೆನ್ಸನ್ನು ಹಿಂಬಾಲಿಸ್ಕೊಂಡು ತಮ್ಮ ತಮ್ಮ ಸ್ವಂತ ಕಾರುಗಳಲ್ಲಿ ಹೋಗ್ತಾ ಇರ್ತಾರೆ ಅವರು ಅಲ್ಲಿ ರೀಚ್ ಆಗಿದ್ದಾರೆ ಅವರೂ ಕೂಡ ತೆರಳಲಿದ್ದಾರೆ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರದ ಜೊತೆಗೆ ಆಪ್ತರು ಕುಟುಂಬಸ್ಥರು ಕೂಡ ತೆರಳಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಡಲಿದೆ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಉಮೇಶ್ ಕತ್ತಿಯವರ ತಂದೆ ವಿಶ್ವನಾಥ್ ಕತ್ತಿಯವರ ಒಂದು ಸಮಾಧಿಯನ್ನು ನಾವು ಗಮನಿಸ್ತಾ ಇದ್ದೀವಿ ಅಲ್ಲೇ ಪಕ್ಕದಲ್ಲೇ ಉಮೇಶ್ ಕತ್ತಿಯವರ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಲಾಗುತ್ತೆ ಉಮೇಶ್ ಕತ್ತಿಯವರ ಜಮೀನು ಇದು ಅವರ ಮನೆತನದ ಜಮೀನು ಅಲ್ಲಿ ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅದನ್ನು ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಲಿಂಗಾಯತ ವೀರಶೈವ ಸಮುದಾಯದಲ್ಲಿ ಹೂಳೋ ಅಂಥ ಒಂದು ವಾಡಿಕೆ ಇದೆ ಅದೇ ಪದ್ಧತಿಯನ್ನು ಅಲ್ಲಿ ನೆರವೇರಿಸಲಾಗುತ್ತೆ ವಿಶ್ವನಾಥ್ ಕತ್ತಿ ಅವರ ಸಮಾಧಿ ಇರುವಂತಹ ಪಕ್ಕದಲ್ಲೇ ಉಮೇಶ್ ಕತ್ತಿ ಅವರ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಲಾಗುತ್ತೆ ಒಂದು ಸಣ್ಣ ಮಳೆಯ ನಡುವೆಯೂ ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಯನ್ನು ಹೇಗೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ
ಅಂತ್ಯಕ್ರಿಯೆ ನೆರವೇರುವ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಪ್ರಕಾಶ್ ನುಲ್ವಿ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಕಾಶ್ ನುಲ್ವಿ ಅವರ ಸ್ವಂತ ಜಮೀನಿನಲ್ಲೇ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಜೊತೆಗೆ ತಂದೆ ವಿಶ್ವನಾಥ್ ಕತ್ತಿಯವರ ಸಮಾಧಿ ಕೂಡ ಅಲ್ಲೇ ಇದೆ. ಅವರ ಅಂತ್ಯಕ್ರಿಯೆ ಕೂಡ ಅಲ್ಲಿ ನೆರವೇರಿರೋದು. ಅಲ್ಲೇ ಪಕ್ಕದಲ್ಲೇ ಉಮೇಶ್ ಕತ್ತಿಯವರ ಅಂತ್ಯಕ್ರಿಯೆಯನ್ನು ಕೂಡ ಜರುಗಿಸಲಾಗುತ್ತೆ. ನೀವು ಸ್ಥಳದಲ್ಲೇ ಇದ್ದೀರಾ, ಬೇಕಾದಂತಹ ಎಲ್ಲ ಸಿದ್ಧತೆ ಹೇಗೆ ನಡೀತಾ ಇದೆ ಅಲ್ಲಿ? ಜನವೇ ಇವರ ತಂದೆ ವಿಶ್ವನಾಥ್ ಕತ್ತಿಯವರ ಸಮಾಧಿ ಇದು. ಈ ವಿಶ್ವನಾಥ್ ಕತ್ತಿಯವರ ಸಮಾಧಿ ಇದಾಗಿದ್ರೆ ಅವರ ತಾಯಿ ರಾಜೇಶ್ವರಿ ಕತ್ತಿಯವರ ಸಮಾಧಿ, ಎರಡೂ ಸಮಾಧಿಗಳು ಕೂಡ ಇಲ್ಲೇ ಇದ್ದಾವೆ. ನಾನಿರುವಂಥ ಜಾಗ ಇದು, ಉಮೇಶ್ ಕತ್ತಿಯವರ ತೋಟ. ಈ ತೋಟದಲ್ಲಿನೇ ವಿಶ್ವನಾಥ್ ಕತ್ತಿಯವರು, ಅವರು ಕೂಡ MLA ಆಗಿದ್ದಂಥವರು, ಅವರು ಕೂಡ ಅಕಾಲಿಕವಾಗಿ ಮರಣ ಹೊಂದಿದರು. ನಂತರವಷ್ಟೇ ಗೊತ್ತಿರುವಂಥ ಇತಿಹಾಸ, ಉಮೇಶ್ ಕತ್ತಿಯವರು ರಾಜಕೀಯವನ್ನು 1985ರಲ್ಲಿ ಪ್ರವೇಶ ಪಡ್ತಾರೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರೋದು ರಾಜೇಶ್ವರಿ ಕತ್ತಿಯವರು, ಅಂದರೆ ಉಮೇಶ್ ಕತ್ತಿಯವರ ತಾಯಿ. ಇವರು 2009ರಲ್ಲಿ ನಿಧನರಾಗ್ತಾರೆ. ಇವರ ಸಮಾಧಿ ಕೂಡ ಇದೇ ಸ್ಥಳದಲ್ಲಿದೆ. ಈ ಸ್ಥಳದ ಪಕ್ಕದಲ್ಲಿ, ಅಂದರೆ ಎಡಕ್ಕೆ ಬಲಕ್ಕೆ, ಈಗಾಗಲೇ ಕಾರ್ಮಿಕರು ಜಾಗವನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ, ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಸಮಾಧಿ ಸ್ಥಳಕ್ಕಾಗಿ, ಅವರ ಅಂತ್ಯಕ್ರಿಯೆ ನಡೆಸೋದಕ್ಕಾಗಿ ಜಾಗದ ಸಿದ್ಧತೆ ನಡೀತಾ ಇದೆ. ಇಲ್ಲಿ ಕಬ್ಬು ಬೆಳೆದಿತ್ತು, ಕಬ್ಬನ್ನು ಕಟಾವು ಮಾಡಲಾಗ್ತಾ ಇದೆ. ಬೆಳಗಿನ 6 ಗಂಟೆಯಿಂದನೇ ಈ ಕೆಲಸವನ್ನು ಇಲ್ಲಿನ ಕೆಲಸಗಾರರು ಮಾಡ್ತಾ ಇದ್ದಾರೆ. ಈಗ ಎಡಕ್ಕೆ ಮಾಡಬೇಕು ಅಥವಾ ಬಲಕ್ಕೆ ಮಾಡಬೇಕು, ಅಂದರೆ ಈ ಸಮಾಧಿಯ ಎಡ ಮತ್ತು ಬಲ ಬದಿಗೆ ಎರಡೂ ಕಡೆಯೂ ಕೂಡ ಸ್ವಚ್ಛಗೊಳಿಸಲಾಗ್ತಾ ಇದೆ. ದೃಶ್ಯದಲ್ಲಿ ಈ ಭಾಗದ ಇನ್ನೊಂದು ಭಾಗದಲ್ಲೂ ಕೂಡ ಸ್ವಚ್ಛಗೊಳಿಸ್ತಾ ಇರೋದನ್ನು ನಾನು ಜಾನ್ವಿ ತೋರಿಸ್ತೀನಿ. ಎರಡೂ ಭಾಗದಲ್ಲಿ ಯಾಕೆ ಸ್ವಚ್ಛಗೊಳಿಸ್ತಾ ಇದ್ದಾರೆ ಅಂತಂದರೆ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ. ಎಡಕ್ಕೆ ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕಾ ಅಥವಾ ಬಲಕ್ಕೆ ನೆರವೇರಿಸಬೇಕಾ ಅನ್ನೋಂಥದ್ದು ತೀರ್ಮಾನ ಆಗಿಲ್ಲ. ಅದು ಈ ಅಂತಿಮ ವಿಧಿವಿಧಾನವನ್ನು ನೆರವೇರಿಸುವಂಥ ಸ್ವಾಮೀಜಿಗಳು, ಶ್ರೀಗಳು, ವೀರಶೈವ ಸಂಪ್ರದಾಯದಂತೆ ಏನು ವಿಧಿವಿಧಾನ ನಡೆಯಲಿದೆ, ಆ ವಿಧಿವಿಧಾನ ನಡೆಸುವಂಥ ಸ್ವಾಮೀಜಿಗಳು ಅಂದರೆ ಕುಲಗುರುಗಳು ಬಂದು ಡಿಸೈಡ್ ಮಾಡ್ತಾರೆ ಯಾವ ಕಡೆ ನಡೆಸಿದರೆ ಸೂಕ್ತ ಅಂತೇಳಿ. ಆ ಕಾರಣಕ್ಕಾಗಿ ಮುಂಜಾಗ್ರತವಾಗಿ ಎರಡೂ ಬದಿಯಲ್ಲಿಯೂ ಕೂಡ ಸ್ವಚ್ಛಗೊಳಿಸಲಾಗ್ತಾ ಇದೆ. ಇಲ್ಲಿ ಎರಡೂ ಬದಿಯಲ್ಲೂ ಕೂಡ ಕೆಲಸಗಾರರು ಈ ಕೆಲಸ, ಅಂದರೆ ಕಬ್ಬನ್ನು ಕಟಾವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬೆಳೆದು ನಿಂತ ಕಬ್ಬನ್ನು ಈಗ ಕಟಾವು ಮಾಡಿ ಎರಡೂ ಬದಿಗೆ ಸ್ವಚ್ಛಗೊಳಿಸ್ತಾ ಇರುವಂಥದ್ದು. ಇದು ಉಮೇಶ್ ಕತ್ತಿಯವರ ತೋಟ ಜಾನ್ವಿ. ಇದೇ ತೋಟದಲ್ಲೇ ನಾನು ಈಗಾಗಲೇ ಹೇಳಿದಂತೆ ಉಮೇಶ್ ಕತ್ತಿಯವರ ತಂದೆಯವರ ಸಮಾಧಿ ಇದೆ. ಇಲ್ಲಿ ನಮ್ಮ ಜೊತೆಗೆ ಉಮೇಶ್ ಕತ್ತಿಯವರ ಕುಟುಂಬದೊಂದಿಗೆ ಒಡನಾಡಿಯಾದಂಥವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಪ್ರಕಾಶ್ ಅವರು, ಪ್ರಕಾಶ್ ಅವರು ಅಲ್ಲಿದ್ದಾರೆ, ಪ್ರಕಾಶ್ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಏನೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಿ ನೀವು ಇಲ್ಲಿ? ಏನು ಎರಡೂ ಬದಿಗೂ ಸ್ವಚ್ಛಗೊಳಿಸ್ತಾ ಇದ್ದೀರಲ್ಲ, ಏನು ಕಾರಣ? ಇಲ್ಲಿ ಕಬ್ಬು ಇದೆ ಎರಡು ಕಡೆ, ಅದನ್ನೆಲ್ಲ ಸ್ವಚ್ಛ ಮಾಡೋದು. ಈಗ ಸ್ವಾಮಿಗಳು ಬರೋ ಟೈಮ್ ಆಗಿದೆ, ಅವ್ರು ಎಲ್ಲಿ ಜಾಗ ತೋರಿಸ್ತಾರಲ್ಲ ಅಲ್ಲಿ ವಿಧಿವಿಧಾನ ಪ್ರಕಾರ ಎಲ್ಲ ಮಾಡ್ತು. ಇನ್ನೂ ಸ್ವಾಮಿಗಳು ಬಂದಿಲ್ಲ, ಇನ್ನೊಂದು 5-10 ಮಿನಿಟ್ನಾಗ ಬರ್ಬೋದು, ಅಷ್ಟೋ ಮಾಡ್ತು. ನಿಮಗೆ ಎಷ್ಟು ಗಂಟೆಗೆ ಇದೆಲ್ಲ, ಅಂದರೆ ವಿಧಿವಿಧಾನ ನೆರವೇರುತ್ತೆ, ಅಂತ್ಯಕ್ರಿಯೆ ನೆರವೇರುತ್ತೆ ಅಂತ ನಿಮಗೆ ಸೂಚನೆ ಕೊಟ್ಟಿದ್ದಾರೆ? ನಮಗೆ 12 ಗಂಟೆ ಹೇಳ್ಯಾರ ಸರ್. ಮಧ್ಯಾಹ್ನ 12 ಗಂಟೆ 5 ಗಂಟೆ ತನಕ ಎಲ್ಲ ಮುಗಿಬೋದು ಸರ್. ನೀವು ಉಮೇಶ್ ಕತ್ತಿಯವರು ಈ ಭಾಗದ ಲೀಡರ್ ಆಗಿದ್ರು, ಈ ಭಾಗದ ಜನರಿಗೆ ದೇವರಂತೆ ಇದ್ರು, ನೀವು ಅವ್ರನ್ನ ಕಳೆದುಕೊಂಡು ಯಾವ ರೀತಿ ದುಃಖ ನಿಮಗೆ ಆವರಿಸ್ಕೊಂಡಿದೆ ಅಂತ? ಇಡೀ ನಮ್ಮ ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲಾನ ದುಃಖದಾಗದಿತ್ತು ಸರ್. ನಿನ್ನಿಂದ್ರ ಯಾರೂ ಮಲಗಿಲ್ಲ, ಎಲ್ಲರೂ ಬೆಳತನಕ ಅದಾವ್ರ ಸರ್. ಎಲ್ಲ ಇದ್ದದ್ದು ನಮ್ಮ ದೇವರ ಹೋದಂಗೆ ಆಗಿದೆ. ಅಷ್ಟು ಕೆಲಸನೂ ಮಾಡ್ಯಾರು, ಅಷ್ಟು ಮಂದಿ ಮೇಲೆ ಪ್ರೀತಿ ಅದಾರು, ಮಂದಿಯೂ ಅವ್ರ ಮೇಲೆ ಭಾಳ ಪ್ರೀತಿ ಐತಿ. ಆಗಬಾರದು ದುಃಖ ಆಗೈತ್ರಿ ಸರ್. 8 ಸಾರಿ ಅವ್ರನ್ನ ಚುನಾಯಿಸಿದಿರಿ ನೀವು, ಅಷ್ಟೊಂದು ಪ್ರೀತಿ ಅಲ್ಲ ಅವ್ರ ಮೇಲೆ? ಏ, ಪ್ರೀತಿ ಇದೆ ಸರ್, ಪ್ರೀತಿ ಇದೆ. ನಮ್ಮ ಭಾಗ್ಯವಾಡಿ ಹುಲಿ ಸರ್, ಅವರು ಹುಲಿ, ನಮಗೆಲ್ಲ ದೇವರಾಗಿದ್ರು ಸರ್. ಅವರು ದೇವರು, ಅವ್ರನ್ನ ಕಳ್ಕೊಂಡು ತುಂಬ ದುಃಖದಲ್ಲಿದ್ದೀವಿ ಸರ್. ನಾವು ತುಂಬ ದುಃಖದಲ್ಲಿದ್ದೀವಿ. ಅವ್ರ ತಂದೆ ಕೂಡ ಇದೇ ರೀತಿ ಅಕಾಲಿಕವಾಗಿ ನಿಧನ ಹೊಂದಿದ್ರು, ಇವರು ಕೂಡ ಅದೇ ರೀತಿ. ಎಷ್ಟೊಂದು ಆಘಾತ ಈ ಭಾಗದ ಜನರಿಗೆ ಅಂತ ಏನಾದ್ರು ಅವ್ರ ಹಣೆ ಬರ ಸರ್.
ನಾವು ದುರ್ದೈವಿ ಅವರು ಹನ್ನಬಿಡ ಬಾಯ್ಕಾಟ್. ಈ ಭಾಗದಲ್ಲಿ ಅನೇಕ ಜನಪರ ಕಾರ್ಯಗಳನ್ನು ಮಾಡಿದ್ರು, ಜನರಿಗೆ ಒಳ್ಳೆಯದಾಗಲಿ ಅಂತ ಯಾವಾಗಲೂ ಬಯಸ್ತಾ ಇದ್ದವರು ಅಂತ ಈ ಭಾಗದ ಜನ ಹೇಳ್ತಾರೆ. ಅಂತ ಈ ಅವ್ರನ್ನ ದೇವ್ರನೇ ಅಂತ ಅನ್ಕೊಂಡಿದ್ರು ಈ ಜನ ಅಲ್ವಾ? ಹೌದು ಸರ್, ದೇವ್ರ ಅನ್ಕೊಂಡಿದ್ರಲ್ರಿ, ಈ ಭಾಗದ ದೇವ್ರೇ ಅವ್ರ, ಈ ಭಾಗದ ದೇವ್ರ ತಂದ್ರೆ ಏನ್ ತಪ್ಪಾಗಲಿ ಸರ್? ಅವ್ರ ಒಕ್ಕಲ್ತನ ಅವ್ರಿಗೆ ಇಷ್ಟ ಬಾಳ್ರಿ, ಒಕ್ಕಲ್ತನ ಮ್ಯಾಗ ಇಷ್ಟ ಬಾಳ್ರಿ. ಪ್ರತಿಯೊಬ್ಬ ರೈತಗೆ ಏನು ಅನುಕೂಲ ಐತೆ ಅದನ್ನೆಲ್ಲ ಮಾಡಿಕೊಡ್ತೀರ್ರಿ. ಅವ್ರಿಗೆ ಏನು ಬೇಕಾದ್ರೂ ಅವ್ರಿಗೆ ಇದನ್ನು ಮಾಡಿಕೊಡ್ತಿದ್ದರು ರೀ. ಅವ್ರು ರೈತರ ಮ್ಯಾಗಂದ್ರೆ ಭಾಳ ಭಕ್ತಿ ರೀ. ಕಬ್ಬು ಬೆಳೆಸೋದನ್ನು ಮತ್ತು ನೀರಾವರಿ ಮಾಡೋದನ್ನು, ಯಾವ ಭಾಗ ನೀರಾವರಿ ಇಲ್ಲ ಆಗಿತ್ತಂದ್ರೆ ಎಲ್ಲ ನೀರಾವರಿ ಮಾಡಿಕೊಡ್ತೀರ್ರಿ. ಎಲ್ಲ ನೀರಾವರಿ ಮಾಡಿಕೊಟ್ಟು ಎಲ್ಲ ಇದನ್ನು ಮಾಡಿರ್ತೀರ್ರಿ. ನಮ್ಮ ದೇವ್ರ ಹೋದಂಗೆ ರೀ ಸರ. 8 ಬಾರಿ ಗೆಲ್ಸಿರಿ, 4 ಸಾರಿ ಮಿನಿಸ್ಟರ್ ಆಗಿದ್ರು, ಈ ಬಾರಿ 2 ಖಾತೆ ಕೂಡ ನಿಭಾಯಿಸ್ತಾ ಇದ್ರು. ಅವ್ರದ್ದೊಂದು ದೊಡ್ಡ ಆಸೆ ಇತ್ತು, ಹಿಡಕಲ್ ಜಯಲಾಶಯಕ್ಕೆ ಪ್ರವಾಸಿ ತಾಣ ಮಾಡಬೇಕು ಅಂತೇಳಿ. ಆ ಆಸೆ ಇನ್ನೂ ಈಡೇರಲಿಲ್ಲಲ್ಲ ಸರ್. ಆ ದಿವಸ ಅಷ್ಟು ಮಳೆ ಹೆಚ್ಚಿದ್ರು ಎಲ್ಲ ಸ್ವಾಮಿಗಳನ್ನು ತಂದು ಕಿಸಿಂದ ಎಲ್ಲ ಕಾರ್ಯಕ್ರಮ ಎಲ್ಲ ಮುಗಿಸಿ ಎಲ್ಲ ಅವ್ರದ್ದು ಈಗೊಂದು ಇದನ್ನು ಮಾಡಾರದ್ರಿ. ಅದೊಂದು ಭಾಳ ಅವರಿಗೆ ಇದ್ರೊಳಗೆ ಉಳಿತಾರೆ, ಅವರಿಗೆ ಮನುಷ್ಯನಾಗ ಉಳಿತಾರೆ ಸರ್. ಅವ್ರ ಮನುಷ್ಯನಾಗ ಉಳಿತಾರೆ ಅವರಿಗೆ. ಹಿಡಕಲ್ ಡ್ಯಾಮ್ದಾಗ ನಮ್ಮದು ಎಲ್ಲ ನೋಡ್ತಕ್ಕಂಥ ಸ್ಥಳ ಮಾಡೋ ಸಂಬಂಧ ಎಲ್ಲ ಫಂಕ್ಷನ್ ಮಾಡಿರಿ. ಪ್ರತಿ ಎಲ್ಲ ಸ್ವಾಮಿಗಳನ್ನು ಕರ್ಕೊಂಡು ಬಂದು ಎಲ್ಲ ಇದನ್ನು ಮಾಡಿರ್ರಿ. ಎಲ್ಲ ಮಾಡಿದ್ರು ಅದೊಂದು ಕೆಲಸ ಚಾಲೂ ಐತ್ರಿ ಈಗ. ಆದ್ರೆ ಅವ್ರ ಕನಿಷ್ಠನಾಗ ಉಳಿತ್ರಿ ಇದ್ರಿ ಸರ್. ಮತ್ತೆ ಬಾಯಿಡ್ಯಾಗ ಹುಟ್ಟಿ ಬರಲತ್ತ ದೇವ್ರ ತಕ್ಕ ಬೇಡ್ಕೋತವ್ರಿ ಸರ್. ಅವರು ಎಷ್ಟು ಜನಾನುರಾಗಿ ಆಗಿದ್ರು, ನಿಮಗೆ ಎಷ್ಟು ಹತ್ತಿರ ಆಗಿದ್ರು, ಅವ್ರ ಮಾತು ಕೂಡ ಅಷ್ಟೇ ನೇರ, ಗುಂಡು ಹೊಡೆದಂಗೆ ಮಾತಿರ್ತಿದ್ವು ಅಲ್ವಾ? ಹೌದು ಸರ್. ಅವ್ರು ಎಷ್ಟು ಮಾತಾಡ್ತೀರೋ ಅದನ್ನ ಕರೆಕ್ಟ್ ಮಾಡಿ ತೋರಿಸ್ತೀರ್ರಿ. ರೈತರಂದ್ರೆ ಅವ್ರಿಗೆ ಭಾಳ ಹೆಚ್ಚಿಂದು ಇದನ್ನು ರೀ. ನೀರಾವರಿ ಮಾಡೋದ್ರಿ, ಕಬ್ಬು ಬೆಳೆಸೋದ್ರಿ, ಪ್ರತಿಯೊಂದೆಲ್ಲ ನೀವು ಹಿಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಎಲ್ಲ ಹೇಳ್ತೀರ್ರಿ. ಮತ್ತು ಎಲ್ಲರೂ ಕೂಡಿ ಅವರು ಮಿನಿಸ್ಟ್ರದಾರೊಂದು ಇದನ್ನಿಲ್ಲರಿ, ಗರ್ವ ಇಲ್ಲರಿ. ಎಲ್ಲ ಸಹನ ಶಕ್ತಿಯಿಂದ ಎಲ್ಲ ಸಣ್ಣವ್ರ ಹಿಡಿದು ದೊಡ್ಡವ್ರ ತಕ್ಕ ಎಲ್ಲ ಹಸನ್ ಮಾತಾಡ್ತೀರ್ರಿ. ಎಲ್ಲರ ಜೊತೆ ಮಾತಾಡ್ತೀರ್ರಿ, ಎಲ್ಲರ ಜೊತೆ ಇರ್ತೀರಿ, ಎಲ್ಲರ ಜೊತೆ ಊಟ ಮಾಡ್ತೀರ್ರಿ. ಇಷ್ಟು ಇದನ್ರಿ ಅವ್ರದ್ದು ರೀ. ಭಾಳ ನಾವು ದೇವ್ರನ್ನ ಕಳ್ಕೊಂಡಂಗೆ ಆತ್ರಿ ಸರ್. ದೇವ್ರನ್ನ ಕಳ್ಕೊಂಡಾಗ ಐತಿ ಅಂತ ಹೇಳ್ತಾರೆ. ಹೌದು ಸರ್, ನಮ್ಮ ದೇವ್ರ ಅಂದ್ರೆ ನಮ್ಮ ಭಾಗದ ಇದ್ರಿ ಸರ್. ದೇವ್ರದ್ದಂಗ್ರಿ, ಎಲ್ಲ ಕೆರೆಗಳಾಗಲಿ ರೈತರಿಗೆ ಅಗ್ದಿ ಸವಲತ್ತು ಮಾಡಿಟ್ಟಾರ್ರಿ. ನಮ್ಮ 10-20 ಕೆರೆಗಳು ತುಂಬಿಸಿ ಎಲ್ಲ ಒಂದು ಇದು 6 ಗಂಟೆಗಂದ್ರೆ ಮುಂಜಾನೆ 6 ಗಂಟೆಗಂದ್ರೆ ಇರ್ತಾರೆ ಸರ್ ನೇರವಾಗಿ ಕೆರೆಗಳಿಗೆ. ಮತ್ತು ಅವರು ಈ ಭಾಗದ ಒಂದು ಇದಾದಂಗೆ ಆತು ಸರ್. ಒಟ್ಟು ಅವರು ನಮ್ಮದು ಪರಮಾತ್ಮನ ಹೋದಂಗೆ ಆತ್ರಿ. ಈಗ ನಮಗೆ ಅಗ್ದಿ ಒಂದು ದುಃಖದಿಂದ ಇದಾಗಿತ್ತು ಸರ್. ಒಟ್ಟು ಎಲ್ಲ ಅವರ ಅನ್ನದಿಂದ ಈಗ ಎಲ್ಲ ನಮ್ಮ ಹಳ್ಳಿಗಳು ಎಲ್ಲ ಅಗ್ದಿ 1 ನಂಬರ್ ಆಗಿದ್ದರು ಸರ್. ಎಲ್ಲ ಕಬ್ಬಾಗಲಿ ಇದಾಗಲಿ ಎಲ್ಲ ಅವರಿಂದ ಅನ್ನದಾತ ಒಟ್ಟು ಇದ್ರಿ ಸಾವುಕಾರ. ಅವ್ರು ಅವ್ರದೇ ಕಬ್ಬಿನ ಕಾರ್ಖಾನೆ ಇದ್ವು, ರೈತರ ಹತ್ರ ಉತ್ತಮ ಬೆಳೆ ತೆಗಿಸ್ತಿದ್ರು, ಕಾಲ ಕಾಲಕ್ಕೆ ಎಲ್ಲೂ ಕೂಡ ನಿಲ್ದಾರಂಗ ಬಿಲ್ ಕೊಡ್ತಿದ್ರು. ಎಲ್ಲ ಯಾವುದೂ ತಕರಾರಿಲ್ಲ ಸರ್. ಬಿಲ್ ಆಗಲಿ ಏನಾಗಲಿ ಅವ್ರಿಗೆ ಎಳೆ ಸಿರಿ ಮುಟ್ಟಿಸ್ತಿದ್ರು ಸರ್. ಅವ್ರಿಗೆ ಯಾರಿಗೆ ರೈತರ ತೊಂದರೆ ಆಗಬಾರ್ದಂಗ ಎಲ್ಲನೂ ಸಹಕಾರ ಮಾಡಿದ್ದಾರೆ ಸರ್. ಅಗದಿ ಕರೆದ ಬಡವರಿದ್ರೂ ಸಹಿತ ಅವ್ರಿಗೊಂದು ಹೆಲ್ಪ್ ಮಾಡಿ ಎಲ್ಲನೂ ಕಾರ್ಯನಿರ್ವಹಿಸಿದ್ದಾರೆ ಸರ್. ಅವರು ಉಮೇಶ್ ಕತ್ತಿ ಅವರು ಎಷ್ಟೊಂದು ನೇರ ನುಡಿ ಅಂದ್ರೆ, ಈ ಬ್ಯಾರೇಜ್ ನೀರನ್ನು ಬೇರೆ ರಾಜ್ಯಕ್ಕೆ ಬಿಟ್ಟಾಗ ಪ್ರತ್ಯೇಕ ಉತ್ತರ ಕರ್ನಾಟಕ ಬೇಕು ಅಂತ ಕೇಳಿದ್ರು, ಅವ್ರದೇ ಸರ್ಕಾರ ಇದ್ರು ಕೂಡ. ಹೌದು ಸರ್, ಅದು ಒಂದು ನಮ್ಮ ಭಾಗದ ಒಂದು ಬೆಳವಣಿಗೆ ಆಗಬೇಕಂತ ಅವ್ರದ್ದು ಉದ್ದೇಶ ಸರ್. ರೈತರು ಒಂದು ನಮ್ಮ ಮೇಲಿನ ಮಟ್ಟಕ್ಕೆ ಬರಲಿ, ಅಗದಿ ತಳಗ ಇದಾಗತ್ತಾರೋ ಒಂದು ದರ್ಜೆ ಒಂದು ಒಡಾಸ್ಲಿ ಅಂತ ಹೇಳಿ ಸರ್ ಅವರು ಅಭಿಪ್ರಾಯ ಸರ್. ಈ ಭಾಗದ ಒಂದು ಇದಾಗಬೇಕಾಗಿತ್ತು ಸರ್. ಒಟ್ಟಾರೆಯಾಗಿ ಉಮೇಶ್ ಕತ್ತಿಯವ್ರನ್ನ ಕಳೆದುಕೊಂಡು ಈ ಭಾಗದ ಒಂದು ಶಕ್ತಿನ ಕಳ್ಕೊಂಡಂಗೆ ಆಗ್ಯದಲ್ಲ. ಒಂದು ದೇವ್ರನ್ನ ಕಳ್ಕೊಂಡಂಗೆ, ನಮ್ಮ ಮನ್ಯಾಗ ಅವ್ವ ಅಪ್ಪ ಹೆಂಗೆ ಕಳ್ಕೊಂಡು ಹಂಗೆ ಅವ್ರನ್ನ ಕಳ್ಕೊಂಡಂಗೆ ಆಗ್ಯದ. ನಮ್ಮ ಮನ್ಯಾಗ ಅವ್ವ ಅಪ್ಪನ ಕಳ್ಕೊಂಡಂಗೆ ಆಗ್ಯದ, ನಮ್ಮ ದೇವ್ರನ್ನ ಕಳ್ಕೊಂಡಂಗೆ. ಅವ್ರದಿಂದ ನಿಮ್ಮ ಜೊತೆ ಹೆಂಗಿರ್ತಿದ್ರು? ನಮ್ಮ ಜೊತೆ ತಮ್ಮ ಮಕ್ಕಳ ಜೊತೆಗೆ ನಮ್ಮನ್ನ ನೋಡ್ತಿರೋ ಅವ್ರು. ನಾವು ಅವ್ರ ಲೇಬರ್, ಅವ್ರು ನಮ್ಮನ್ನ ತಮ್ಮ ಮಕ್ಕಳು ಹೆಂಗೆ ನೋಡ್ತಾರೆ ಹಂಗೆ ನಮ್ಮನ್ನ ನೋಡ್ತಾರೆ. ಜನವಿ, ಈ ಭಾಗದ ಜನ ಉಮೇಶ್ ಕತ್ತಿಯವ್ರನ್ನ ಕಳೆದುಕೊಂಡು ನಾವು ದೇವರನ್ನೇ ಕಳೆದುಕೊಂಡ್ವೇನು ಅನ್ನೋಂಥ ಫೀಲಲ್ಲಿ ಇದ್ದಾರೆ ಜನವಿ. ಆ ರೀತಿಯ ಒಂದು ದುಃಖದ ವಾತಾವರಣ ಈ ಸ್ಥಳದಲ್ಲಿ ಮಡುಗಟ್ಟಿದೆ.